ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇರುವಂತಹ ಗಣಿತದ ಒಂದು ಮಾದರಿ ತ್ರಿಕೋನಮಿತಿಯ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಅತಿ ಸರಳ ಸುಲಭವಾಗಿ ಸ್ಮರಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ತಿಳಿಯೋದು. ಹಾಗಿದ್ರೆ ಇದರ ಒಂದು ರಚನೆಗೆ ಬೇಕಾಗುವಂತಹ ಸಾಮಗ್ರಿಗಳು ಎಂದರೆ 5 mm ದಪ್ಪವಿರುವ ಫೋಮ್ ಶೀಟ್ಗಳು, 10 mm ದಪ್ಪವಿರುವ ಫೋಮ್ ಶೀಟ್, ಬೇರೆ ಬೇರೆ ಬಣ್ಣದ ವಿನಾಯಲ್ ಪೇಪರ್ಗಳು, ಕಟ್ಟರ್, ಮಾರ್ಕರ್ ಪೆನ್, ಫೇವಿ ಬಾಂಡ್ ಇತ್ಯಾದಿಗಳು. ಇದರ ಒಂದು ರಚನೆಗೆ ಹೇಗೆ ಮಾಡೋದು ಅಂತ ನೋಡಿದಾಗ, 5 mm ದಪ್ಪವಿರುವ ಒಂದು ಫೋಮ್ ಶೀಟ್ನಲ್ಲಿ ಒಂದು ಷಡ್ಭುಜಾಕೃತಿಯನ್ನು, ಸಮಮಿತಿಯ ಷಡ್ಭುಜಾಕೃತಿಯನ್ನು ರಚಿಸಿಕೊಳ್ಳುವುದು. ನಂತರ 6 ಸರ್ವಸಮ ವೃತ್ತಗಳನ್ನು, ಒಂದೇ ಅಳತೆಯ ವೃತ್ತಗಳನ್ನು ಸೂಕ್ತ ಅಳತೆಯ ತ್ರಿಜ್ಯದ ಸಹಾಯದಿಂದ ಕತ್ತರಿಸಿಕೊಳ್ಳುವುದು ಮತ್ತು ಅವುಗಳನ್ನು ಮಾದರಿಯಲ್ಲಿ ತೋರಿಸಿರುವಂತೆ ಶೃಂಗಗಳಿಗೆ ಜೋಡಿಸಿಕೊಳ್ಳುವುದು. ನಂತರ ಬೇರೆ ಬೇರೆ ಬಣ್ಣದ ವಿನಾಯಲ್ ಪೇಪರ್ಗಳನ್ನು ಈ ರೀತಿ ಬಳಸಿ ಅಂಟಿಸಿಕೊಳ್ಳುವುದು. ಅದೇ ರೀತಿ ಒಂದು 10 mm ದಪ್ಪವಿರುವ ಫೋಮ್ ಶೀಟ್ನಲ್ಲಿ ಒಂದು ಬೇಸನ್ನು ತಯಾರಿಸಿಕೊಂಡು ಒಂದು ಲಂಬಕೋನ ತ್ರಿಭುಜವನ್ನು 5 mm ದಪ್ಪವಿರುವ ಫೋಮ್ ಶೀಟ್ನ ಸಹಾಯದಿಂದ ಕತ್ತರಿಸಿಕೊಂಡು ಅದನ್ನು ಈ ಒಂದು ಮಾದರಿಯಲ್ಲಿ ತೋರಿಸಿರುವಂತೆ ಲಂಬಕೋನ ತ್ರಿಭುಜವನ್ನು ರಚಿಸಿ ವಿನಾಯಲ್ ಪೇಪರನ್ನು ಬಳಸಿ ಅಂಟಿಸಿಕೊಳ್ಳುವುದು. ಇನ್ನು ಇದರ ಒಂದು ಬಳಕೆ ಹೇಗಾಗುತ್ತದೆ ಅಂತ ನೋಡಿದಾಗ, ನಂತರ ಇಲ್ಲಿ ಇನ್ನೊಂದು ಗಮನಿಸಬೇಕು, ಮಾರ್ಕರ್ ಪೆನ್ನಿನ ಸಹಾಯದಿಂದ ಇಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನು ಇದೇ ಮಾದರಿಯಲ್ಲೇ ಬರೀಬೇಕು. ಅಂದರೆ ಸೈನ್, ಕಾಸ್, ಕಾಟ್, ಕೋಸೆಕ್, ಸೆಕ್ ಆ್ಯಂಡ್ ಟ್ಯಾನ್ ಇದೇ ಮಾದರಿಯಲ್ಲೇ ಬರೀಬೇಕು. ನಂತರ ಅವುಗಳ ಅಳತೆಗಳನ್ನು ಮಾರ್ಕರ್ ಸಹಾಯದಿಂದ ಬರೆದಿಟ್ಟುಕೊಳ್ಳುವುದು. ಇನ್ನು ಲಂಬಕೋನ ತ್ರಿಭುಜದಲ್ಲಿ ಥೀಟಾ ಮತ್ತು 90 - ಥೀಟಾ ಹಾಗಂದ್ರೆ ಏನು ಅಂತ ತಿಳ್ಕೋಬೇಕಾದ್ರೆ, ನಾವು ಗಣಿತದಲ್ಲಿ 2 ಕೋನಗಳ ಮೊತ್ತ 90 ಡಿಗ್ರಿ ಆದರೆ ಅವುಗಳನ್ನು ಪರಸ್ಪರ ಪೂರಕ ಕೋನಗಳು ಅಂತ ಕರಿತೀವಿ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದೆ ಇಲ್ಲಿ, ನಂತರ ಉಳಿದೆರಡು ಕೋನಗಳ ಮೊತ್ತ 90 ಡಿಗ್ರಿ ಆಗುತ್ತದೆ. ಆದ್ದರಿಂದ ಅವುಗಳನ್ನು ನಾವು ಪರಸ್ಪರ ಪೂರಕ ಕೋನಗಳು ಅಂತ ಕರಿತೀವಿ. ಅಂದರೆ ಸಿಯು ಎಯ ಪೂರಕ ಕೋನ, ಅದನ್ನು ಸಿಯನ್ನು ನಾವು 90 ಡಿಗ್ರಿ - ಎ ಅಂತ ಬರೆಯುತ್ತೇವೆ ಮತ್ತು ಎಯನ್ನು 90 ಡಿಗ್ರಿ - ಸಿ ಅಂತ ಬರೆಯಬಹುದು. ಹಾಗಾದರೆ ಸಿ ಅನ್ನೋದು ಥೀಟಾ ಆದರೆ ಇದು 90 ಡಿಗ್ರಿ - ಥೀಟಾ ಆಗುತ್ತದೆ, ಅಥವಾ ಎ ಅನ್ನೋದು ಥೀಟಾ ಆದರೆ ಸಿ ಅನ್ನೋದು 90 ಡಿಗ್ರಿ - ಥೀಟಾ ಎಂದಾಗುತ್ತದೆ. ನಂತರ ಇದೇ ಲಂಬಕೋನ ತ್ರಿಭುಜದ ಸಹಾಯದಿಂದ ನಾವು ತ್ರಿಕೋನಮಿತಿಯ 6 ಅನುಪಾತಗಳನ್ನು ಬರೆದಿಟ್ಟುಕೊಳ್ಳುವುದು ಅಂದರೆ ಸೈನ್ ಥೀಟಾ, ಕಾಸ್ ಥೀಟಾ ಇತ್ಯಾದಿ ಇವೆಲ್ಲವುಗಳನ್ನು. ಅದೇ ರೀತಿ ಇನ್ನುಳಿದ ಅಂದರೆ 90 ಡಿಗ್ರಿ - ಥೀಟಾ ಆ ಕೋನಕ್ಕೂ ಸಹ ತ್ರಿಕೋನಮಿತಿಯ 6 ಅನುಪಾತಗಳನ್ನು ಬರೆದಿಟ್ಟುಕೊಳ್ಳುವುದು. ನಂತರ ಅವುಗಳ ಸಂಬಂಧವನ್ನು ತಿಳಿಬೇಕಂದಾಗ ಇದು ಸಹಾಯ ಮಾಡುತ್ತದೆ. ಹಾಗಾದರೆ ಇಲ್ಲಿ ಗಮನಿಸಿ, ಸೈನ್ 90 ಡಿಗ್ರಿ - ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತಾಗುತ್ತದೆ. ಇವುಗಳ ನಡುವಿನ ಸಂಬಂಧವನ್ನು ಸೂಚಿಸ್ತೈತಿ. ನಂತರ ಟ್ಯಾನ್ 90 ಡಿಗ್ರಿ - ಥೀಟಾ ಎಂದರೆ ಕಾಟ್ ಥೀಟಾ, ಅಥವಾ ಕಾಟ್ 90 ಡಿಗ್ರಿ - ಥೀಟಾ ಎಂದರೆ ಟ್ಯಾನ್ ಥೀಟಾ, ಮತ್ತು ಸೆಕ್ 90 ಡಿಗ್ರಿ - ಥೀಟಾ ಎಂದರೆ ಕೋಸೆಕ್ ಥೀಟಾ, ಅಥವಾ ಕೋಸೆಕ್ 90 ಡಿಗ್ರಿ - ಥೀಟಾ ಎಂದರೆ ಸೆಕ್ ಥೀಟಾ. ಸೊ ಈ ಒಂದು ಪ್ರಸ್ತುತ ಮಾದರಿಯನ್ನು ನಾವು 10ನೇ ವರ್ಗದ ಒಂದು ತರಗತಿಯಲ್ಲಿ ಬಳಸ್ತಾ ಇದ್ದೇವೆ. ಸೊ ಎಲ್ಲರಿಗೂ ಅಭಿನಂದನೆಗಳು.